ಕಾಶ್ಮೀರ ಇದು ಈ ಭೂಮಿ ಮೇಲಿನ ಸ್ವರ್ಗ. ಭಾರತಕ್ಕೆ ದೇವರು ಕೊಟ್ಟಂತಹ ಬಳುವಳಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಭಾರತದ ಎಲ್ಲ ರಾಜ್ಯಗಳ ಸೌಂದರ್ಯ ಒಂದು ತೂಕ ಆದರೆ ಕಾಶ್ಮೀರದ ತೂಕವೇ ಒಂದು. ಅಂದರೆ ಅಷ್ಟು ಸೌಂದರ್ಯಯುತವಾದಂತಹ ರಾಜ್ಯ ಈ ಜಮ್ಮು ಕಾಶ್ಮೀರ. ಆದ್ರೇನು ಭಾಗ್ಯ, ಈ ಜಮ್ಮು ಕಾಶ್ಮೀರವನ್ನು ಸೌಂದರ್ಯದ ಗಣಿಯಾಗಿ ಇರಿಸಬೇಕಾದಂತಹ ನಮ್ಮ ರಾಜಕಾರಣಿಗಳು ತಮ್ಮ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಭೂಲೋಕದ ನರಕವಾಗಿ ಮಾರ್ಪಡಿಸಿದ್ರು. ಸ್ವತಂತ್ರ ಬಂದ ನಂತರವೂ ಕೂಡ ಇದನ್ನು ಬದಲಾಯಿಸುವಂತಹ ಪ್ರಯತ್ನವನ್ನು ನಮ್ಮ ರಾಜಕಾರಣಿಗಳು ಮಾಡಿರಲಿಲ್ಲ. ಅಲ್ಲಿ ಉಗ್ರಗಾಮಿಗಳ ಚಟುವಟಿಕೆ ನಿರಂತರವಾಗಿ ಹೆಚ್ಚಾಗ್ತಲೇ ಇತ್ತು. ಜನ ಕಾಶ್ಮೀರಕ್ಕೆ ಹೋಗೋದು ಅಂತಂದರೆ ಜೀವವನ್ನು ಕೈಲಿ ಹಿಡಿದು ಹೋಗಬೇಕಾದಂತಹ ಸನ್ನಿವೇಶ ಇತ್ತು. ಆದರೆ ಈಗ ಇದನ್ನು ಬದಲಾಯಿಸುವಂತಹ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿತ್ತು. ಯಾವುದರ ಮೂಲಕವಾಗಿ, ಆರ್ಟಿಕಲ್ 370 ರದ್ದು ಮಾಡುವ ಮೂಲಕ ಒಂದು ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿತ್ತು. ಕಾಶ್ಮೀರದಲ್ಲಿ ಎಲ್ಲವದನ್ನೂ ಬದಲಾಯಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಹೊರಟಿತ್ತು. ಇದಾದ ಬಳಿಕ ಕಾಶ್ಮೀರ ಬದಲಾಗತೊಡಗಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಈಗಾಗಲೇ ಕಾಶ್ಮೀರದಲ್ಲಿ G20 ಮಹತ್ವದ ಸಭೆಯನ್ನು ನಡೆಸಲಾಗಿದೆ. ಅಷ್ಟೇ ಏಕೆ, ಕಾಶ್ಮೀರಕ್ಕೆ FDI ಬರ್ತಾ ಇದೆ, ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಕಾಶ್ಮೀರದಲ್ಲಿ ಬರ್ತಾ ಇದೆ. ವಿದೇಶಿ ಕಂಪನಿಗಳು ಕಾಶ್ಮೀರದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ದೊಡ್ಡದಾದಂತಹ ಒಂದು ಮಾಲನ್ನು ಕೂಡ ಆರಂಭಿಸಲಾಗ್ತಾ ಇದೆ. ವಿದೇಶಿ ಕಂಪನಿ ಬಂದು ಅಲ್ಲಿ ಹೂಡಿಕೆ ಮಾಡ್ತಾ ಇದೆ. ಹೀಗೆ ಕೇಂದ್ರ ಸರ್ಕಾರ ಕಾಶ್ಮೀರದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಇದರ ಪರಿಣಾಮವಾಗಿ 2022-23 ಸಾಲಿನಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಾಶ್ಮೀರದ ಟೂರಿಸಂ ವಿಪರೀತವಾಗಿ ಡೆವಲಪ್ ಆಗ್ತಾ ಇದೆ. ಇದೆಲ್ಲ ಒಂದು ಭಾಗ. ಈಗ ಈ ಕಾಶ್ಮೀರಕ್ಕೆ ಇನ್ನೊಂದು ಹೊಸ ದಿಕ್ಕನ್ನು ತೋರಿಸೋದಕ್ಕೆ, ಕಾಶ್ಮೀರವನ್ನು ಜಗತ್ತಿನ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಗ್ ಸ್ಟೆಪ್ಪನ್ನು ತೆಗೆದುಕೊಂಡಿದೆ. ಭಾರತಕ್ಕೆ ಈ ಬಾರಿ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಅದೇನಂತಂದರೆ ಮಿಸ್ ವರ್ಲ್ಡ್ ಕಾಂಪಿಟೇಷನ್ನನ್ನು ಆಯೋಜನೆ ಮಾಡುವಂತಹದ್ದು. ಈ ಬಾರಿ 71ನೇ ಆವೃತ್ತಿಯ ಮಿಸ್ ವರ್ಲ್ಡ್ ಕಾರ್ಯಕ್ರಮ ಭಾರತದಲ್ಲಿ ನಡೀತಾ ಇದೆ. 1996 ಭಾರತಕ್ಕೆ ಇಂತಹದೇ ಅವಕಾಶ ಸಿಕ್ಕಿತ್ತು. ಆಗ ಇದನ್ನು ಬೆಂಗಳೂರಿನಲ್ಲಿ ನಡೆಸಲಾಗಿತ್ತು. ನಮ್ಮ ಬೆಂಗಳೂರಿನಲ್ಲಿ ಮಿಸ್ ವರ್ಲ್ಡ್ ಕಾರ್ಯಕ್ರಮ ನಡೆದಿತ್ತು. ಇದಾದ ಬಳಿಕ ಮತ್ತೆ ಅವಕಾಶ ಸಿಕ್ತಿರೋದು ಈ ವರ್ಷ, ಅಂದರೆ 2023 ಡಿಸೆಂಬರ್ ತಿಂಗಳಿನಲ್ಲಿ ಈ ಕಾರ್ಯಕ್ರಮ ನಡೆಯೋದಕ್ಕಿದೆ. ಭಾರತ ಸರ್ಕಾರ ಇದನ್ನು ದೆಹಲಿಯಲ್ಲೋ ಮುಂಬೈಯಲ್ಲೋ ಅಥವಾ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೋ ಆಯೋಜನೆ ಮಾಡಬಹುದಿತ್ತು. ಆದರೆ ಹೀಗೆ ಮಾಡಲಿಲ್ಲ, ಬದಲಾಗಿ ಜಮ್ಮು ಕಾಶ್ಮೀರದಲ್ಲಿ ಆಯೋಜನೆ ಮಾಡ್ತಾ ಇದೆ. ಕಾಶ್ಮೀರದಲ್ಲಿ ಈ ಬಾರಿಯ ಮಿಸ್ ವರ್ಲ್ಡ್ ಕಾರ್ಯಕ್ರಮ ನಡೀತಾ ಇದೆ. ಇದು ನಿಜಕ್ಕೂ ಇಡೀ ವಿಶ್ವಕ್ಕೆ ಭಾರತ ಕೊಡ್ತಿರುವ ಸಂದೇಶ. ಯಾಕೆ ಅಂತಂದರೆ, ಇವತ್ತು ಕಾಶ್ಮೀರವನ್ನು ಒಂದು ವಿವಾದಗ್ರಸ್ತ ಜಾಗವನ್ನಾಗಿಯೇ ಇರಿಸಬೇಕು, ಇದು ಯಾವ ಕಾರಣಕ್ಕೂ ಕೂಡ ಭಾರತದ ಅವಿಭಾಜ್ಯ ಅಂಗ ಅಂತ ಗುರುತಿಸಿಕೊಳ್ಳಬಾರದು ಅಂತ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಚೀನಾ ಕುಮ್ಮಕ್ಕು ಕೊಡ್ತಾ ಇದೆ. ಭಾರತ ಇಲ್ಲಿ 22-23 ಇದೇ ವರ್ಷ G20 ಒಂದು ಸಭೆಯನ್ನು ಆಯೋಜನೆ ಮಾಡಿತ್ತು. ಇದಕ್ಕೆ ಪಾಕಿಸ್ತಾನ ಬಾಯ್ಕಾಟ್ ಮಾಡಿತ್ತು, ಜೊತೆಗೆ ಚೀನಾ ಕೂಡ ಬಾಯ್ಕಾಟ್ ಮಾಡಿತ್ತು. ಪಾಕಿಸ್ತಾನದ ಮಾತನ್ನು ಕೇಳಿ ಚೀನಾ ಕೂಡ ಹೊರಗುಳಿದಿತ್ತು. ಅಂದರೆ ಯಾವ ಕಾರಣಕ್ಕೂ ಕೂಡ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗೋದಕ್ಕೆ ಪಾಕಿಸ್ತಾನವೂ ಇಷ್ಟಪಡ್ತಾ ಇಲ್ಲ, ಚೀನಾ ಕೂಡ ಅದಕ್ಕೆ ಇಷ್ಟಪಡ್ತಾ ಇಲ್ಲ. ಇದನ್ನು ಹೇಗಾದರೂ ವಿವಾದದಲ್ಲೇ ಇಡಬೇಕು ಅನ್ನುವಂಥದ್ದು ಇವೆರಡೂ ದೇಶದ ಪ್ರಯತ್ನ. ಇದಕ್ಕೆ ಬೇರೆ ಬೇರೆ ದೇಶಗಳು ಕೂಡ ಸಪೋರ್ಟ್ ಮಾಡಿದಂತಹ ಉದಾಹರಣೆಗಳಿದೆ. ಆದರೆ ಕೇಂದ್ರ ಸರ್ಕಾರ ಇದ್ಯಾವುದಕ್ಕೂ ಈಗ ಮುಲಾಜೆ ಮಾಡ್ತಾ ಇಲ್ಲ. ಕಾಶ್ಮೀರ ನಮ್ಮ ದೇಶದ ಭಾಗ, ಕಾಶ್ಮೀರದಲ್ಲಿ ನಾವು ಎಂತಹ ಈವೆಂಟನ್ನು ಬೇಕಾದರೂ ಆಯೋಜನೆ ಮಾಡ್ತೀವಿ. ಆರ್ಟಿಕಲ್ 370 ರದ್ದಾದ ಬಳಿಕ ಕಾಶ್ಮೀರ ಕಂಪ್ಲೀಟಾಗಿ ನಮ್ಮ ದೇಶದೊಳಗೆ ಬೆರೆತು ಹೋಗಿದೆ. ಕಾಶ್ಮೀರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯೋದಿಲ್ಲ. ಇದು ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಶಾಂತಿ ನೆಲೆಸಿದೆಯೋ ಅದೇ ರೀತಿಯಾಗಿ ಕಾಶ್ಮೀರದಲ್ಲೂ ಕೂಡ ಶಾಂತಿ ನೆಲೆಸಿದೆ. ಅದೊಂದು ಭೂಲೋಕದ ಸ್ವರ್ಗ. ಇದನ್ನು ಜಗತ್ತಿಗೆ ಸಾರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಇದೇ ಕಾರಣದಿಂದ 71ನೇ ಆವೃತ್ತಿಯ ಮಿಸ್ ವರ್ಲ್ಡ್ ಕಾರ್ಯಕ್ರಮ ಕಾಶ್ಮೀರದಲ್ಲಿ ನಡೀತಾ ಇದೆ. December 9 ಈ ಮಿಸ್ ವರ್ಲ್ಡ್ ಕಾಂಪಿಟೇಷನ್ ನಡೆಯೋದಕ್ಕಿದೆ. ಇದರಲ್ಲಿ 140 ದೇಶದ ಸುಂದರಿಯರು ಭಾಗಿಯಾಗ್ತಾರೆ. ಇದರಲ್ಲಿ ಒಬ್ಬರು ಮಿಸ್ ವರ್ಲ್ಡ್ ಆಗಿ ಆಯ್ಕೆ ಆಗ್ತಾರೆ. ಇದು ಭಾರತಕ್ಕೆ ಹೆಮ್ಮೆಯ ವಿಚಾರ. ಇಂತಹ ಒಂದು ಪ್ರತಿಷ್ಠಿತ ಈವೆಂಟನ್ನು ಭಾರತ ಹೋಸ್ಟ್ ಮಾಡ್ತಾ ಇದೆ ಅಂತ. ಇದನ್ನು ಈಗ ಕಾಶ್ಮೀರದಲ್ಲಿ ಹೋಸ್ಟ್ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ತಂದಿದೆ. ಇವತ್ತು ಕಾಶ್ಮೀರ ನಿಜಕ್ಕೂ ಬದಲಾಗಿದೆ. ಅಲ್ಲಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಟೂರಿಸ್ಟ್ಗಳು ಹೋಗ್ತಾ ಇದ್ದಾರೆ. ಇದನ್ನು ಅಲ್ಲಿನ ರಾಜಕಾರಣಿಗಳೇ ಒಪ್ತಾ ಇಲ್ಲ. ಅಲ್ಲೇನು ಒಂದಷ್ಟು ರಾಜಕೀಯ ಪಕ್ಷಗಳಿದ್ದಾವೆ, ಅವರಿಗೆ ಇದು ಯಾವುದೂ ಕೂಡ ಇಷ್ಟಿಲ್ಲ. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈಗೊಂದು ಕೇಸ್ ಹಾಕ್ಕೊಂಡಿದ್ದಾರೆ. ಏನಂತ, ಆರ್ಟಿಕಲ್ 370 ಮರುಸ್ಥಾಪನೆ ಮಾಡಬೇಕು ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಈ ಬಗ್ಗೆ ವಿಚಾರಣೆ ನಡೀತಲೇ ಇದೆ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಜಾರಿಯಾಗಬೇಕು ಅಂತ ಕಪಿಲ್ ಸಿಬಲ್, ಕಾಂಗ್ರೆಸ್ನ ಹಿರಿಯ ನೇತ, ಅವರು ವಾದ ಮಂಡಿಸ್ತಾ ಇದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕಾಶ್ಮೀರವನ್ನು BJP ಸರ್ಕಾರ ಹಾಳು ಮಾಡಿಬಿಟ್ಟಿದೆ. ಕೇಂದ್ರ ಸರ್ಕಾರ ಅಲ್ಲಿ ದಬ್ಬಾಳಿಕೆ ಮಾಡ್ತಾ ಇದೆ. 5,000 ಹೆಚ್ಚು ಜನರನ್ನು ಗೃಹ ಬಂಧನದಲ್ಲಿಡಲಾಗಿದೆ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ರಿಂದ ಏನು ಲಾಭ ಆಗಿದೆ ಅಂತಂದರೆ, 1,500 ಜನರನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿದೆ. ಇದೇ ಲಾಭ.
ಈ ಮೂಲಕವಾಗಿ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೊರಟಿದೆ ಅಂತ ಹೇಳಿ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಇದಕ್ಕೆ ಕೇಂದ್ರ ಸರ್ಕಾರ ಸರಿಯಾಗಿ ತಿರುಗೇಟ್ಕೊಟ್ಟಿದೆ. ಈಗ ಕಾಶ್ಮೀರದಲ್ಲಿ ಏನಾಗಿದೆ, ನಾವು ಆರ್ಟಿಕಲ್ 370 ರದ್ದು ಮಾಡಿದ ಬಳಿಕ ಉಗ್ರ ಕೃತ್ಯ 45.2% ಅಷ್ಟು ಡೌನ್ ಆಗಿದೆ. ಮೊದಲು 100 ಉಗ್ರ ಕೃತ್ಯಗಳಾಗ್ತಿದ್ರೆ ಈಗ 45.2% ಕಡಿಮೆ ಆಗಿದೆ. ಹಾಗೆ ಉಗ್ರರು ಒಳನುಸುಳುವ ಪ್ರಮಾಣವೂ ಕೂಡ ಶೇಕಡ 90.2% ಕಡಿಮೆ ಆಗಿದೆ. ಆಲ್ಮೋಸ್ಟ್ ಬಂದ್ ಆಗ್ತಾ ಬಂದಿದೆ. ಇನ್ನು ಕಲ್ಲು ತೂರಾಟ ಪ್ರಕರಣ ಕಾಶ್ಮೀರದಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇದ್ದಂತಹ ಇಶ್ಯೂವೇ ಇದು. ಕಾಶ್ಮೀರದಲ್ಲಿರುವಂತಹ ಭಾರತೀಯ ಸೇನೆಯ ಮೇಲೆ ಕಲ್ಲು ತೂರುವಂತಹದ್ದು, ಇದರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಈಗ ಆರ್ಟಿಕಲ್ 370 ರದ್ದಾದ ಬಳಿಕ ಈ ಕಲ್ಲು ತೂರಾಟ ಪ್ರಕರಣ ಜೀರೋಗೆ ಬಂದಿದೆ. ಇದು ನಮ್ಮ ಸಾಧನೆ. ಜೊತೆಗೆ ಸಂಘಟಿತ ಬಂದ್ ಅನ್ನು ಕರೆ ಕೊಡುವಂತಹ ಪ್ರಕರಣಗಳು ಕೂಡ ಜೀರೋಗೆ ಬಂದಿದೆ. ಆಗಾಗ ಬಂದ್ ಕರೆ ಕೊಡುವಂತಹದ್ದು, ಒಂದು ಅಹಿತಕರ ಘಟನೆಯನ್ನು ನಡೆಸುವಂತಹದ್ದು, ಇದೆಲ್ಲವೂ ಕೂಡ ಶೂನ್ಯಕ್ಕೆ ಬಂದಿದೆ. ಆ ಸಾಧನೆಯನ್ನು ನಾವು ಮಾಡಿದ್ದೀವಿ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿರುವಂತಹದ್ದು. ಇಷ್ಟೇ ಅಲ್ಲ, ಈಗ ನಾವು ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿಕೊಂಡಿದ್ದೀವಿ. ನಾವು ಇದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಇಟ್ಟುಕೊಳ್ಳೋದಿಲ್ಲ, ಬದಲಾಗಿ ಅದಕ್ಕೆ ರಾಜ್ಯದ ಸ್ಥಾನಮಾನವನ್ನು ಕೊಡ್ತೀವಿ. ಅಲ್ಲಿ ವಿಧಾನಸಭಾ ಚುನಾವಣೆಯೂ ನಡೆಯುತ್ತೆ, ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ವೋಟರ್ ಲಿಸ್ಟನ್ನು ರೆಡಿ ಮಾಡಲಾಗ್ತಾ ಇದೆ, ಆದಷ್ಟು ಶೀಘ್ರದಲ್ಲೇ ಚುನಾವಣೆ ಮಾಡ್ತೀವಿ. ಇದನ್ನು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಹೇಳಿರುವಂತಹದ್ದು. ಜೊತೆಗೆ ಈ ಕಪಿಲ್ ಸಿಬಲ್ ಹೇಳಿದ್ರಲ್ಲ, 5,000 ಜನರನ್ನು ನೀವು ಗೃಹಬಂಧನದಲ್ಲಿ ಇಟ್ಟಿದ್ದೀರಿ, ಈ ಮೂಲಕ ದಬ್ಬಾಳಿಕೆ ಮಾಡ್ತಿದ್ದೀರಿ ಅಂತ ಹೇಳಿದಿರಲ್ಲ, ನಾವು ಈ ಸಾಧನೆ ಮಾಡಿದ್ದೀವಲ್ಲ, ಅಲ್ಲಿ ಉಗ್ರ ಕೃತ್ಯವನ್ನು ನಡೆಸುವಂತಹದ್ದನ್ನು ಬಂದ್ ಮಾಡಿರುವಂತಹದ್ದು, ಕಲ್ಲು ತೂರಾಟ ಶೂನ್ಯಕ್ಕೆ ಬಂದಿರುವಂತಹದ್ದು, ಇದಕ್ಕೆಲ್ಲ ಕಾರಣ ಈ 5,000 ಜನರನ್ನು ಗೃಹಬಂಧನದಲ್ಲಿಟ್ಟಿರೋದು. ನಾವು ಸರಿಯಾದ ಜನರನ್ನೇ ಗೃಹಬಂಧನದಲ್ಲಿಟ್ಟಿದ್ದೀವಿ, ಈ ಕಾರಣದಿಂದಾಗಿಯೇ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಅಂತ ಕೇಂದ್ರ ಸರ್ಕಾರ ತಿರುಗೇಟ್ಕೊಟ್ಟಿದೆ. ಈ ಮೂಲಕವಾಗಿ ಇಡೀ ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗಾಗಿಸಬೇಕು, ಬೇರೆ ರಾಜ್ಯಗಳಂತೆ ಕಾಶ್ಮೀರವೂ ಕೂಡ ಒಂದಾಗಿರಬೇಕು, ಜೊತೆಗೆ ಅಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಬರಬೇಕು, ಈ ಮೂಲಕವಾಗಿ ಕಾಶ್ಮೀರದ ಟೂರಿಸಂ ದೊಡ್ಡ ಪ್ರಮಾಣದಲ್ಲಿ ಬೆಳೀಬೇಕು ಅಂತ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದರ ಭಾಗವಾಗಿಯೇ 71ನೇ ಆವೃತ್ತಿಯ ಮಿಸ್ ವರ್ಲ್ಡ್ ಕಾರ್ಯಕ್ರಮ ಏನು ಭಾರತದಲ್ಲಿ ಆಯೋಜನೆಗೊಳ್ತಾ ಇದೆ, ಇದನ್ನು ಕಾಶ್ಮೀರದಲ್ಲಿ ಆಯೋಜನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. December 9 ಈ ಕಾರ್ಯಕ್ರಮ ನಡೆಯುತ್ತೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಈ ತೀರ್ಮಾನದ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.